हाई हेलो नमस्ते फ्रेंड्स, वेलकम टू मई यूट्यूब चैनल टेक वर्ल्ड विथ रवि कुमार। फ्रेंड्स ईगाने बंदिरतक्कंता ओंदु अपडेट्सु, सो निन्ने ओंदु आर्डरन होरडिसिदारे फ्रेंड्स। अदु एनप्पा अंद्रे इंदिनिंद राज्यद आटो हागू टैक्सी मैक्सी क्याब चालकरिगे 3000 रूपायि परिहार धनक्के अर्जि सल्लिकेयन्नु आरंभ आगिदे। अंत अर्जि सल्लिसोदु हेगे अन्नोदन्न सो वीडियोदल्लि नानु तिळिसिकोड्ता इद्दीनि फ्रेंड्स। ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್। ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಗ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್। ಹೊಸ ವಿಡಿಯೋಸ್ಗಳಿಗೆ ಅಪ್ಡೇಟ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್। ಏನಪ್ಪ ಅಂದರೆ, ಸೊ ಸಾರಿಗೆ ಆಯುಕ್ತರು ಒಂದು ಆದೇಶನ ಹೊರಡಿಸಿದ್ದಾರೆ। ಸೊ ಅದರ ಪ್ರಕಾರ ಏನಪ್ಪ ಅಂದರೆ, ಇವತ್ತಿನಿಂದ ರಾಜ್ಯದ ಆಟೋ ಹಾಗೂ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ 3000 ಪರಿಹಾರ ಧನಕ್ಕೆ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ। ಸೊ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವ ಥರ ಲಿಂಕ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್। ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್। ಸೊ COVID-19 ಎರಡನೇ ಅಲೆಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ 3000 ಪರಿಹಾರ ಧನಕ್ಕೆ ಪರಿಹಾರ ನೀಡಲು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ। ಅದರ ಪ್ರಕಾರ ಏನಂದರೆ, ನೀವು ಇದಕ್ಕೆ ಅರ್ಹರಿದ್ದರಪ್ಪ ಅಂದರೆ, ಸೊ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗಿದೆ। ಸೊ ಹಾಗಾಗಿ ಇವತ್ತಿಂದ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ದಾಖಲೆಗಳು ಏನೇನು ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಫ್ರೆಂಡ್ಸ್। ಬನ್ನಿ ಹಾಗಾದರೆ ಏನು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಏನು ಮಾಹಿತಿ ಅನ್ನೋದನ್ನು ತಿಳಿಸ್ಕೊಡೋಣ। ಹಾಗೆ ಅರ್ಜಿ ಸಲ್ಲಿಕೆ ಯಾವ ಥರ ಯಾವ ಪೋರ್ಟಲಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್। ಫ್ರೆಂಡ್ಸ್ ನಿಮಗೆಲ್ಲ ತಿಳಿದ್ರ ಹಾಗೆ ಇವತ್ತಿಂದ ರಾಜ್ಯದ ಆಟೋ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಪರಿಹಾರ ಧನಕ್ಕೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ। ಸೊ ಇದಕ್ಕೆ ಒಂದು ನೋಟಿಫಿಕೇಶನ್ ಕೂಡ ಸಲ್ಲಿಸಿದ್ದಾರೆ। ಸೊ ಅದರ ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ ಅಂದರೆ, ಸರ್ಕಾರದ ಆದೇಶ ಸಂಖ್ಯೆ ಪ್ರಕಾರ 21/5/2021 COVID-19 ಎರಡನೇ ಅಲೆ ತೀವ್ರತೆಯಲ್ಲಿ ವಾಣಿಜ್ಯ ಮತ್ತಿತರ ಚಟುವಟಿಕೆಗಳಿಗೆ ನಿರ್ಬಂಧಗಳನ್ನು ವಿಧಿಸಿರೋದ್ರಿಂದ ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ 3000 ರೂಪಾಯಿ ಪರಿಹಾರ ಧನವನ್ನು ನೀಡಲು ಷರತ್ತುಗಳಪಟ್ಟು ಮಂಜೂರಾತಿ ನೀಡಿ ಆದೇಶಿಸಿದ್ದಾರೆ। ಸದರಿ ಪರಿಹಾರ ಧನವನ್ನು ಆನ್ಲೈನ್ ಮೂಲಕ ಸೇವಾ ಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 27/5/2021 ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡ್ತಾರೆ ಫ್ರೆಂಡ್ಸ್। ಅಂದರೆ ಇವತ್ತಿಂದ ಬೆಳಗ್ಗೆ 11 ಗಂಟೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಆಗುತ್ತೆ। ಸೊ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕೂಡ ಆರಂಭ ಆಗೋದ್ರಿಂದ ಅರ್ಹ ಫಲಾನುಭವಿಗಳು ಅರ್ಜಿಗಳನ್ನ ಆನ್ಲೈನ್ ಮೂಲಕ ಸೇವಾ ಸಿಂಧು ಅಂತರ್ಜಾಲ ಮಾತ್ರ ಪರಿಹಾರ ಧನವನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ। ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ಧನವನ್ನು ಅವರ ಖಾತೆಗೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ವರ್ಗಾಯಿಸಲಾಗುವುದು। ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಸದರಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಂಡು ಯಶಸ್ವಿಗೊಳಿಸಲು ತಿಳಿಸಲಾಗಿದೆ ಅಂತೇಳಿ ದಿನಾಂಕ 26 ನಿನ್ನೆನೆ ಒಂದು ಆದೇಶ ಹೊರಡಿಸಿದ್ದಾರೆ। 26/5/2021 ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಬೆಂಗಳೂರು ಇವರು ಆದೇಶನ ಹೊರಡಿಸಿದ್ದಾರೆ ಫ್ರೆಂಡ್ಸ್। ಹಾಗಾಗಿ ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರು ಅಪ್ಲೈ ಮಾಡ್ಬೋದು। ಸೊ ಅದಕ್ಕೆ ಏನೇನು ಅಂತಂದರೆ ದಾಖಲೆಗಳು ಬೇಕಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಸೊ ಇದನ್ನೇನಪ್ಪ ಅಂದರೆ, ಈ ಪ್ಯಾಕೇಜ್ ಪಡಲಿಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಇಂದಿನಿಂದ ಆರಂಭವಾಗಲಿದೆ। ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವಂತೆ DCM ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿಯವರು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್। ಕೇಂದ್ರದಿಂದ ಕೊರೋನಾ ಮಾರ್ಗಸೂಚಿ ಪರೀಕ್ಷಣೆ, ಸೋಂಕಿತರು ಕೆಮ್ಮಿದಾಗ ಸೀನಿದಾಗ ಮಾತ್ರ ಸೋಂಕು ಹರಡುತ್ತೆ ಅಂತ ತಿಳ್ಕೊಂಡು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವಂಥ ಅವರು, ಸೊ ಅಂದರೆ ಅವರು ಕೆಮ್ಮಿದಾಗ ಸೀನಿದಾಗ ಮಾತನಾಡುವ ಸೋಂಕು ಹರಡುತ್ತೆ ಅನ್ನೋ ಕಾರಣದಿಂದಾಗಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರ್ತಾರೆ। ಸೊ ಅದ್ರ ಪ್ರಕಾರ ಏನಪ್ಪ ಅಂದರೆ, ಲಾಕ್ಡೌನಿಂದ ತೊಂದರೆ ಆಗಿರ್ತಕ್ಕಂಥ ಅರ್ಹ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ತನಗೆ 3000 ರೂಪಾಯಿ ಪರಿಹಾರ ಧನವನ್ನು ಆರ್ಥಿಕ ಸಹಾಯವನ್ನು ನೀಡಲಿಕ್ಕೆ ಸರ್ಕಾರ ನಿರ್ದೇಶನ ಸಾರಿಗೆ ಇಲಾಖೆಯಿಂದ ಅರ್ಜಿಗಳನ್ನು ಇವತ್ತಿನಿಂದ 27/2021 ಬೆಳಗ್ಗೆ 11 ಗಂಟೆಗೆ ಏನಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಆಹ್ವಾನಿಸಿದ್ದಾರೆ ಫ್ರೆಂಡ್ಸ್। ಸೊ ಹಾಗಾಗಿ ಏನಪ್ಪ ಅಂದರೆ, ಸೊ ಅರ್ಜಿ ಸಲ್ಲಿಸಲಿಕ್ಕೆ ಸೂಕ್ತ ಫಲಾನುಭವಿಗಳ ಅಕೌಂಟ್ಗಳಿಗೆ ನೇರವಾಗಿ ಪರಿಹಾರ ಧನವನ್ನು ವರ್ಗಾಯಿಸಲಾಗುವುದು। ಬಡ ಚಾಲಕರ ನೆರವಿಗೆ ಮುಂದಾಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯವನ್ನು ಸದುಪಯೋಗಪಡಿಸಲಿಕ್ಕೆ ಕಳೆದ ಬಾರಿಯೂ ಲಾಕ್ಡೌನ್ ಘೋಷಿಸಿದ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯಿಂದ ಲಕ್ಷಾಂತರ ಮಂದಿಗೆ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ಧನವನ್ನು ವಿತರಿಸಲಾಗಿತ್ತು। ಹಾಗಾಗಿ ಏನಪ್ಪ ಅಂದರೆ ಫ್ರೆಂಡ್ಸ್, ಸೊ COVID-19 ಅಲೆ ತೀವ್ರತೆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ, ಸೊ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ 3000 ರೂಪಾಯಿ ಪರಿಹಾರವನ್ನು ಪಡೀಲಿಕ್ಕೆ ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಒಂದು ಬಾರಿ ಪರಿಹಾರವನ್ನು ಮಾತ್ರ ಪಡಿಬೋದು, ಷರತ್ತುಗಳಪಟ್ಟು ಮಂಜೂರಾತಿ ನೀಡಿಸಿದ್ದಾರೆ। ಸೊ ಹಾಗಾಗಿ ಏನಪ್ಪ ಅಂದರೆ, ಸೊ ದಿನಾಂಕ 24/4/2021 ಚಾಲ್ತಿಯಲ್ಲಿರುವಂಥ ನಿಮ್ಮ DL ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್। ಏನಪ್ಪ ಅಂದರೆ, ಸೊ ನೀವು 24/4/2021 ಒಳಗೆ ನೀವು DL ಮಾಡಿಸ್ಕೊಂಡಿದ್ರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ ಫ್ರೆಂಡ್ಸ್ ಅಪ್ಲೈ ಮಾಡಲಿಕ್ಕೆ। ಆಮೇಲೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಅಂದರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಫ್ರೆಂಡ್ಸ್। ಆಮೇಲೆ ನೀವೇನಂದರೆ, ಸೊ ಒಬ್ಬರೇ ಏನಾದರಪ್ಪ ಅಂದರೆ ಒಂದು ವಾಹನಕ್ಕೆ ಒಬ್ಬರು ಚಾಲಕರಿಂದ ಮಾತ್ರ ಏನಂದರೆ ಇದಕ್ಕೆ ನಗರ ಸೌಲಭ್ಯ ಪಡಲಿಕ್ಕೆ ಅರ್ಹರಾಗಿರ್ತಾರೆ। ಆಧಾರ್ ಕಾರ್ಡ್, ಚಾಲನ ಪರವಾನಗಿ, ವಾಹನ ನೋಂದರೆ ಅಂದರೆ RC ಬುಕ್ ಫ್ರೆಂಡ್ಸ್, ಈ ಮೂರನ್ನು ಏನಂದರೆ ಸೊ ಕಡ್ಡಾಯ ಹೊಂದಿರಬೇಕು। ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಹಾಗೆ RC ಬುಕ್, ನಿಮ್ಮ ಗಾಡಿ ನಿಮ್ಮದೇ ವೆಹಿಕಲ್ ಅನ್ನೋದಕ್ಕೆ RC ಬುಕ್, ಅಥವಾ ನೀವೇನಾದರೂ ಬಾಡಿಗೆ ಹೊಡಿತಾ ಇದ್ರೆ ಅಂದರೆ ಫ್ರೆಂಡ್ಸ್ ಬೇರೆಯವ್ರದ್ದು, ಅದರ RC ಬುಕ್ನ ಆ ವಾಹನ ಮಾಲೀಕರಿಂದ ಪಡ್ಕೊಂಡು ಅದನ್ನು ಸಲ್ಲಿಸಿ
ಸೊ ನೀವೇನು ಮಾಡ್ಬೋದು ಅದನ್ನು ಅಮೌಂಟ್ನ ಪಡ್ಕೋಬೋದು ಫ್ರೆಂಡ್ಸ್. ಪರಿಹಾರಧನವು ಕೇವಲ ಚಾಲನಾ ಪರವಾನಗಿ ಪ್ರಮಾಣ ಪತ್ರ ಹೊಂದಿರುವ ಹಾಗೂ ಅಗತ್ಯವಿರುವ ಚಾಲಕರ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಸಂದಾಯವಾಗತಕ್ಕದ್ದು. ಒಂದು ವೇಳೆ ಕೆಲವೊಂದು ಟ್ಯಾಕ್ಸಿ, ಆಟೋ, ಮ್ಯಾಕ್ಸ್, ಕ್ಯಾಬಿಕಲ್ ಹೆಚ್ಚಿನ ಸಂಖ್ಯೆ ಆಟೋ ಟ್ಯಾಕ್ಸಿಗಳನ್ನ ಹೊಂದಿದ್ರಪ್ಪ ಅಂದರೆ ಅವ್ರ ಪರಿಹಾರದ ಸಂದಾಯದಲ್ಲಿ ಅವ್ರು ಏನಪ್ಪ ಅಂದರೆ ಸೊ ಅವರು ಯಾರು ಚಾಲಕರು ಇದ್ದಾರೆ ಅವ್ರಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಡುಪ್ಲಿಕೇಶನ್ ಆರ್ ಡಬಲ್ ಪೇಮೆಂಟ್ ಆಗದಂತೆ ಅವ್ರುಗಳಿದ್ರೆ ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆಗೆ ಅನನ್ಯವಾಗಿ ಲಿಂಕ್ ಆಗಿರ್ತಕ್ಕಂಥ ಬಗ್ಗೆ ಗಮನ ಹರಿಸಿ ವರ್ಗಾಯಿಸತಕ್ಕದ್ದಂತೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಸೊ ಡಬಲ್ ಹೊಂದಿದ್ರಪ್ಪ ಅಂದರೆ ನಿಮ್ಮ ಓನರ್ ಕಡೆಯಿಂದ ವೆಹಿಕಲ್ಸ್ ಅಪ್ಲೈ ಮಾಡಿ ನಿಮ್ಮ ಹೆಸರಿನಲ್ಲಿ ನೀವು ಡಿ ಎಲ್ ಹೊಂದಿದ್ರಪ್ಪ ಅಂದರೆ ಅಪ್ಲೈ ಮಾಡ್ಕೊಂಬಿಟ್ಟು ನೀವು ಅದರ ಅಮೌಂಟ್ನ ಪಡ್ಕೋಬೋದು. ಆಮೇಲೆ ಇದಕ್ಕೇನಪ್ಪ ಅಂದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಏನಂದರೆ ಸೊ ಯಾವುದೇ ಒಂದು ಮಧ್ಯಂತರ ಅಂದರೆ ಏಜೆಂಟ್ ಮುಖಾಂತರ ಬರೋ ಹಾಗಿಲ್ಲ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಕೆಲವೊಮ್ಮೆ ಫಲಾನುಭವಿಗಳ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಅವರ ಪರಿಹಾರ ನೀಡುವ ಅಗತ್ಯತೆ ಗಮನಿಸಿ ಅರ್ಹ ಫಲಾನುಭವಿ ಮಾತ್ರ ಏನಂದರೆ ಕೋವಿಡ್ ನಿರ್ಬಂಧದ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಸದೃಢವಲ್ಲದಿರುವಂಥ ಬಗ್ಗೆ ಸ್ವಯಂ ದೃಢೀಕರಣ ಪಡೆದು ಪರಿಹಾರ ನೀಡಲು ಅಗತ್ಯ ಕ್ರಮವನ್ನು ಕೂಡ ವಹಿಸಬಹುದು ಅಂತೇಳಿ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಇಲಾಖೆಯವರೇ ಅಂದರೆ ಆದೇಶವನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಸೊ ಈ ಆದೇಶ ಪ್ರತಿನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇದೇ ಆದೇಶದ ಪ್ರತಿ. ಸೊ ಹಾಗಾಗಿ ಇವತ್ತಿನ ಬೆಳಗ್ಗೆಯಿಂದ ಸೊ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಈಗ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಈಗ ನಾವು ಓಪನ್ ಮಾಡಿಬಿಟ್ಟು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೊ ಈ ಥರ ಸೇವಾ ಸಿಂಧು ಪೋರ್ಟಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಇಲ್ಲಿ ಸೊ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೊ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಕಾಂತ ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಹಾಗೆ ಕಾಂತಾರ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ, ಆಮೇಲೆ ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಫ್ರೆಂಡ್ಸ್ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಅಂತ ಸರ್ವಿಸ್ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ನೀವು ಲಾಗಿನ್ ಆದಮೇಲೆ ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಅಂತ ವ್ಯೂ ಆಲ್ ಸರ್ವಿಸಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಏನಪ್ಪ ಅಂದರೆ ಅಡಿಷ್ನಲ್ ಡೀಟೇಲ್ಸ್ ರಿಕ್ವೆಸ್ಟ್ ಫಾರ್ ಡಿಸ್ಬರ್ಸಲ್ ಆಫ್ ಕ್ಯಾಶ್ ರಿಲೀಫ್ ಟು ಆಟೋ ರಿಕ್ಷಾ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್ ಫಾರ್ ಕೋವಿಡ್ 19 ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಅದೇ ಥರ ಏನಂದರೆ ಅಡಿಷ್ನಲ್ ಡೀಟೇಲ್ಸ್ ರಿಕ್ವೆಸ್ಟ್ ಫಾರ್ ಡಿಸ್ಬರ್ಸ್ಮೆಂಟ್ ಆಫ್ ಕ್ಯಾಶ್ ರಿಲೀಫ್ ಆ್ಯಂಡ್ ಬಾರ್ಬರ್ ವಾಶ್ಮನ್ ಕೋವಿಡ್ 19 ಅಗಸ್ಟರು ಹಾಗೂ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರಿಗೆ ಕೂಡ ಪರಿಹಾರದಲ್ಲಿ ವಿತರಿಸಲಿಕ್ಕೆ ಅರ್ಜಿನ ಆಹ್ವಾನಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಅಡಿಷ್ನಲ್ ಡೀಟೇಲ್ಸ್ ರಿಕ್ವೆಸ್ಟೆಡ್ ಅಂದರೆ ಸೊ ಆಟೋ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ನವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸೊ 11 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಈಗ ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಓಪನ್ ಆಯಿತಪ್ಪ ಅಂದರೆ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೊ ದಿಸ್ ಸರ್ವಿಸ್ ಇಸ್ ನೋ ಲಾಂಗರ್ ಅವೈಲಬಲ್, ಪ್ಲೀಸ್ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಮೋರ್ ಇನ್ಫಾರ್ಮೇಷನ್. ಅಂದರೆ 11 ಗಂಟೆಗೆ ಓಪನ್ ಆಗುತ್ತೆ. ಓಪನ್ ಆಯಿತಪ್ಪ ಅಂದರೆ ನೀವು ಇಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್. ನಾನು ಹೇಳಿದ್ದಲ್ಲ, ಸೊ ವ್ಯೂ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಸರ್ವಿಸಸ್ ಹೋದ್ಮೇಲೆ ಸೊ ನಿಮ್ಮದು ಅರ್ಜಿನ ಕೇಳುತ್ತೆ, ಆಧಾರ್ ನಂಬರು, ಡ್ರೈವಿಂಗ್ ಲೈಸೆನ್ಸು ಮತ್ತು ನಿಮ್ಮದು ಆರ್ ಸಿ ಬುಕ್ಕು ವೆಹಿಕಲ್ ಇಂದಿತ್ತಪ್ಪ ಅಂದರೆ. ಸೊ ಈ ಥರ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅರ್ಜಿ ಓಪನ್ ಆಗುತ್ತೆ. ಬಟ್ ಅದು 11 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಫ್ರೆಂಡ್ಸ್ ಇಲ್ಲೇ ಬಂದಿದೆ ನೋಡಿ ಫ್ರೆಂಡ್ಸ್, ಆಟೋ ರಿಕ್ಷಾ, ಟ್ಯಾಕ್ಸಿ ಕ್ಯಾ, ಮ್ಯಾಕ್ಸಿ ಕ್ಯಾಬ್ ಅವರಿಗೆ. ಸೊ ಈ ಥರದ್ದು ಸರ್ವಿಸಸ್, ವೀವ್ ಆಲ್ ಸರ್ವಿಸಸ್ 11 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ 11 ಗಂಟೆ ಮಟ್ಟ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಥರ ಬಂತಪ್ಪ ಅಂದರೆ ನಿಮ್ಗೆ ಆಟೋಮೆಟಿಕಲಿ ಸರ್ವರ್ ಮುಖಾಂತರ ನೀವೇನು ಮಾಡ್ಕೋಬೋದು, ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ತೊಗೋಬೋದು ಫ್ರೆಂಡ್ಸ್. ಹಾಗಾಗಿ ಸೊ ನಿಮ್ದು ಏನು ತೊಂದರೆ ಇರೋದಿಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಈ ಥರ ವೆಬ್ ಪೇಜ್ ಈಗೂ ಡೀಟೇಲ್ಸ್ನಲ್ಲೇ ಇದೆ. ಸೊ ಇವನ್ನೆಲ್ಲ ಮಾಡ್ಕೊಂಬಿಟ್ಟು ನೀವು ಡೀಟೇಲ್ಸ್ನ ಸಬ್ಮಿಟ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ? ಸೊ ಇದು 11 ಗಂಟೆ ನಂತರ ಓಪನ್ ಆಗುತ್ತೆ. ಸೊ ಇದಾದಮೇಲೆ ನಾನು ನಿಮ್ಗೆ ಯಾವ ಥರ ಅರ್ಜಿ ಸಲ್ಲಿಸೋದು ಅಂತೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಹೇಳಿದ್ನಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ನಾ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ವಹಿಸ್ಕೊಟ್ಟಿದ್ದೀನಿ ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.